ಅಶೋಕರಾಜ ಬದುಕಿರೋದು ನಿಜನೇ ಆಗಿದ್ರೆ ಎಲ್ಲರ ಮುಂದೆ ಅವನ ರಹಸ್ಯನ ಬಯಲ್ ಮಾಡೋದಕ್ಕಿಂತ ಅವನನ್ನು ಸೆರೆ ಹಿಡಿದು ನಮ್ಮ ವಶಕ್ಕೆ ತರೋಣ. ಅಮೃತ ಅಮೃತ ಅರ್ಚಕರು ಕರೀತಾ ಇದ್ದಾರೆ, ಬೇಗ ಬಾ ಅಮ್ಮ. ಹಾ ಅತ್ತೆ ಬಂದೆ. ನಿಮ್ಮ ಹೆಸರು ಅಮೃತನ? ಹೌದು. ಯಾಕೆ? ನೀವೇ ನನ್ನ ಹೆಂಡತಿ ಅಮೃತ ಅನ್ನೋದೇ ನನ್ನ ಅನುಮಾನ. ಅಮೃತ, ಏನ್ ಯೋಚನೆ ಮಾಡ್ತಾ ಇದೀಯಮ್ಮ? ಹಾ ಬಾ, ಇನ್ನೊಂದ್ಸಲ ಎಲ್ರಿಗೂ ಕೇಳ್ಕೊಂಬಿಡು ಏನೇನ್ ಬೇಕು ಅಂತ. ನೀವ್ಯಾಕೆ ತೊಂದರೆ ತಗೊಂತ ಇದ್ದೀರಾ? ನಾನೇ ಬರ್ತಾ ಇದ್ದೆ. ನನಗೆ ಗೊತ್ತು ನೀವು ತುಂಬಾ ಸಂಕೋಚಿತ ಸ್ವಭಾವದವರು ಅಂತ. ನೀವು ಹೆಚ್ಚು ಜನ ಇರೋ ಕಡೆ ಬರಲ್ಲ ಅಂತನೂ ನನಗೆ ಗೊತ್ತು. ಅದಕ್ಕೆ ನಿಮಗೆ ತೊಂದರೆ ಆಗಬಾರ್ದು ಅಂತ ನಾನೇ ಪ್ರಸಾದ ಕೊಡೋಣ ಅಂತ ಬಂದೆ. ಬನ್ನಿ, ಕೂತ್ಕೊಂಡು ಪ್ರಸಾದ ತಿನ್ನೋಣ. ಅಲ್ಲಮ್ಮ, ಒಂದು ಸ್ವಲ್ಪ ದೇವ್ರ ತೀರ್ಥ ಕೊಟ್ಟಿದ್ರೆ ಸಾಕಿತ್ತು. ಇದೆಲ್ಲ ಬೇಕಿತ್ತ? ಬೇಕಿತ್ತು, ನನಗೆ ಬೇಕಿತ್ತು. ನನ್ನ ತಂದೆ ತಾಯಿಯ ನೆನಪಲ್ಲಿ ಮಾಡಿಸ್ತಾರೋ ಈ ಅನ್ನ ಸಂತರ್ಪಣೆ ಫಲ ನನಗೆ ಸಿಗ್ಬೇಕು ಅಂದ್ರೆ ನಿಮ್ಮಂತ ಸಜ್ಜನರ ಸೇವೆನ ಮಾಡಲೇಬೇಕು. ನೋಡಿ, ನೀವಿವತ್ತು ಯಾವುದಕ್ಕೂ ಸಂಕೋಚ ಪಡ್ಕೋಬೇಡಿ. ಹೊಟ್ಟೆ ತುಂಬ ತಿಂದು ನನಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಬೇಕು. ನೋಡಮ್ಮ, ನೀನು ಯಾರೋ ನನಗೆ ಗೊತ್ತಿಲ್ಲ, ಆದರೆ ಈ ಅಪರಿಚಿತನ ಮೇಲೆ ನೀನು ತೋರಿಸ್ತಿರೋ ಪ್ರೀತಿ ವಿಶ್ವಾಸದಿಂದ ನನ್ನ ಮನಸ್ಸು ತುಂಬೋಯ್ತಮ್ಮ. ದೇವರ ಸಂದಾದಲ್ಲಿ ಸಿಕ್ಕಿರೋ ಈ ಪ್ರಸಾದನ ನಾನು ಖಂಡಿತ ಸ್ವೀಕಾರ ಮಾಡ್ತೀನಿ. ಆ ಭಗವಂತ ನಿನ್ನ ಮನಸ್ಸಿನ ಅಭಿಲಾಷೆನ ಆದಷ್ಟು ಬೇಗ ಪೂರೈಸ್ಲಮ್ಮ. ಜೈ ಮಹಾಕಾಲ, ಜೈ ಮಹಾಕಾಲ. ಇದೇನಿದು ಪಾಪ ಬಂದಿರೋ ಆಗಿದೆ? ಒಂದ್ ನಿಮಿಷ ಬಂದೆ. ನೀವು ಪ್ರಸಾದ ತಿಂತಾ ಇರಿ. ಹೇಮ, ಇದು ಭೈರವ ಪಾಪ ತೋನಿ ಅಲ್ವಾ? ಹೌದು ಅತ್ತೆಮ್ಮ. ಅವ್ರಿಗೆ ಕಿಲ್ಲಿಗೆ ಬಂದ್ರು, ಅದು ಈ ಸಮಯದಲ್ಲಿ. ಅತ್ತೆ ಅಜ್ಜಿ ಬನ್ನಿ, ಅದೇನು ಅಂತ ಹೋಗಿ ನೋಡೋಣ. ಎಲ್ಲರೂ ಪ್ರಸಾದ ತಿಂತಿದ್ದಾರೆ, ಸುಮ್ಮನೆ ಅವರಿಗೆ ತೊಂದರೆ ಮಾಡೋದು ಬೇಡ. ಹೌದು ನಡೆಯಮ್ಮ. ಜೈ ಮಹಾಕಾಲ.
बाबा ಏನ್ ತಾವಿಲ್ಲಿ ಏನ್ ವಿಷ್ಣು ನೀನ್ ಬಾಬಾ ಜೊತೆ ಯಾಕೆ ಬಾಬಾ ತುಂಬ ಕೋಪದಲ್ಲಿ ಇದ್ದಾಗಿದೆ ಏನಾಯ್ತು ಏನ್ ನಡೀತಾ ಇದೆ ಇಲ್ಲಿ ಬಾಬಾ ಅದು ನಮ್ಮ ಅಮೃತ ಅವರ ತಂದೆ ತಾಯಿ ಹೆಸರಲ್ಲಿ ಪ್ರಸಾದ ಸೇವೆ ಕೊಟ್ಟಿದೀವಿ ಅಚ್ಚರಿ ನೀವೇನಿಲ್ಲಿ ಯಾರನ್ನು ಹುಡುಕ್ತಾ ಬಂದಿರೋ ಹಾಗಿದೆಯಲ್ಲ ಇಷ್ಟೇ ಜನನ ಸೇರಿರೋದು ಇಲ್ಲಿ ಅಥವಾ ಬೇರೆ ಕಡೆ ಇನ್ನೇನಾದರೂ ನಡೀತಾ ಇದೆಯಾ ಇಷ್ಟೇ ಜನ ಬಾಬಾ ಇನ್ನು ಯಾರೂ ಇಲ್ಲ ಅಜ್ಜಿ ಇನ್ನೊಬ್ರು ಇದ್ದಾರೆ ಯಾರು ಅದೇ ದೇವಸ್ಥಾನದ ಕೆಲಸಗಳನ್ನೆಲ್ಲ ಮಾಡ್ತಿದ್ರಲ್ಲ ನಮ್ಮ ಪೂಜೆಗೆ ಹೂ ಕೊಟ್ರಲ್ಲ ಅವರು ಎಲ್ಲಿ ಎಲ್ಲಿ ಅವರು ಎಲ್ಲರ ಮಧ್ಯೆ ಬರೋದಕ್ಕೆ ಅವರಿಗೆ ಸಂಕೋಚನ ಏನು ಅಂತ ನಾನೇ ಅವರಿದ್ದ ಜಾಗಕ್ಕೆ ಹೋಗಿ ಪ್ರಸಾದ ಕೊಟ್ಬಿಟ್ಟು ಬಂದೆ ಅಲ್ಲೇ ಕೂತಿದ್ರು ಅವರು ಎಲ್ಲರಿಂದ ದೂರ ಹೋಗಿ ಕೂತಿದ್ದಾನೆ ಅಂದ್ರೆ ಅವನು ಯಾಕೆ ಬರ್ತು ಬಾಬಾ ಅಲ್ಲೇ ಹೋಗಿ ನೋಡೋಣ ನಡೀರಿ ಯಾರು ಇಲ್ವಲ್ಲ ಇದೇನು ಹೀಗಾಯ್ತು ಹೊರಡೋಣ ಬಾಬಾ ಏನಾಗ್ತಿದೆ ಇಲ್ಲಿ ನೀವ್ ಯಾರು ನೋಡ್ಕೊಂಡು ಬಂದಿದ್ದೀರಾ ವಿಷ್ಣು ನೀನಾದ್ರೂ ಹೇಳೋ ಅಬ್ಬ ಅದನ್ನೆಲ್ಲ ಹೇಳ್ತಾ ಕೂರೋದಕ್ಕೆ ಸಮಯ ಅಲ್ಲ ಇದು ಬಾಬರ ಜೊತೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ನೀವು ಸಂತರ್ಪಣೆ ಮುಂದುವರಿಸಿ ಏನೋ ಅಪ್ಪ ಇವ್ರಿಗುನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಸರಿ ಸರಿ ನಡೀರಿ ಅಲ್ಲಿ ಪ್ರಸಾದ ಬಡಿಸ್ಬೇಕು ಎಲ್ಲ ಕಾಯ್ತಾ ಇರ್ತಾರೆ ಬಾಮ ಬಡಿಸಿದ್ದೆಲ್ಲ ಹಾಗೆ ಇದೆ ಊಟ ಹಾಗೆ ಬಿಟ್ಟು ಎಲ್ಲಿ ಹೋಗಿರಬಹುದು ಇವರಿಬ್ರು ಯಾರನ್ನು ಹುಡ್ಕೊಂಡು ಬಂದಿರಬಹುದು ಅವ್ರು ಬಂದಿದ್ದಕ್ಕೂ ಇವ್ರು ಹೋಗಿದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ ಹೇಳ್ರಿ ನನ್ನ ಅಮೃತ ನೀವೇನಾ ಅರ್ಜುನ್ ಅವರೇ ನಾನ್ ಯಾರು ಅನ್ನೋದು ಹಾಗಿರ್ಲಿ ನಿಜವಾಗ್ಲೂ ನೀವೇನಾ ನನ್ನ ಅರ್ಜುನ್ ಅನ್ನೋದು ನನಗೆ ಅನುಮಾನ ಬರ್ತಿದೆ ಅವ್ರೆ ನೀವೇನ್ ಮಾತಾಡ್ತಾ ಇದೀರ ಅಂತ ಗೊತ್ತಿದ್ಯಾ ನಿಮ್ಗೆ ನನ್ನನ್ನ ನನ್ನ ಪ್ರೀತಿನ ಒಂದು ದಿನಕ್ಕೂ ಪ್ರಶ್ನೆ ಮಾಡ್ತಿದ್ದ ನನ್ನ ಅರ್ಜುನ್ ಇವತ್ತು ಈ ರೀತಿ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿರೋದನ್ನ ನೋಡ್ತಿದ್ರೆ ಇಲ್ಲೇ ಈ ಕ್ಷಣನೇ ಈ ಭೂಮಿ ಬಾಯಿ ಬಿರಿಬಾರ್ದು ಅಂತ ಅನಿಸ್ತಿದೆ ಈ ರೀತಿ ಅನುಮಾನ ಪಟ್ಟು ನನ್ನನ್ನ ಪ್ರಶ್ನೆ ಮಾಡೋ ಬದಲು ಇಲ್ಲೇ ಈ ಕ್ಷಣನೇ ನನ್ನನ್ನ ಕೊಂದ್ಬಿಡಿ ಅರ್ಜುನ್ ಅವರೇ ಆಗ ನಿಮ್ಮ ಎಲ್ಲಾ ಗೊಂದಲಗಳು ಬಗೆಹರಿಬಹುದು ಅಮೃತವ್ರೆ ಯಾಕೆ ಇಷ್ಟು ಅಪ್ಸೆಟ್ ಆಗ್ತಿದ್ದೀರಾ ಸಾಯೋ ಮಾತಲ್ಲ ಯಾಕೆ ಹೀಗೆ ಅನುಮಾನ ಪಡೋ ಬದಲು ಅದೇ ವಾಸಿ ಅಂತ ಅನಿಸ್ತಾ ಇದೆ ನನ್ನ ಮಾತಿನ ಉದ್ದೇಶ ನಿಮ್ಮನ್ನ ಅನುಮಾನಿಸೋದಲ್ಲ ಅಮೃತವ್ರೆ ನನ್ನ ಮನಸ್ಥಿತಿ ಮತ್ತೆ ಪರಿಸ್ಥಿತಿ ಎರಡು ನಿಮ್ಗೆ ಅರ್ಥ ಆಗ್ತಾ ಇಲ್ಲ
ಯಾವ ಮನಸ್ಥಿತಿ ಬಗ್ಗೆ ಮಾತಾಡ್ತಿದ್ದೀರಾ ಅರ್ಚನ ಅವರೇ? ಯಾವ ಪರಿಸ್ಥಿತಿ ಬಗ್ಗೆ ಮಾತಾಡ್ತಿದ್ದೀರಾ ಹೇಳಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆಂಡತಿ ಮೇಲೆ ಅನುಮಾನ ಪಡೋ ಅಂತ ಪರಿಸ್ಥಿತಿನಾದ್ರೂ ಏನಿದೆ ನಿಮಗೆ? ಇಲ್ಲಿ ನನ್ನನ್ನ ಬಿಟ್ಟು ಮತ್ತೆ ಯಾರೋ ಇದಾರೇನೋ ಅನುಮಾನ ಆದ್ರೂ ಯಾಕೆ ಬಂತು ನಿಮ್ಗೆ ಹೇಳಿ ಅರ್ಜುನ್ ಅವರೇ. ನನಗೆ ಗೊತ್ತು ಅಮೃತ ಅವರೇ, ನನ್ನ ಮಾತಿಂದ ನಿಮಗೆ ನೋವಾಗಿದೆ ಬೇಜಾರಾಗಿದೆ ಅಂತ. ಆದ್ರೆ ಕಂಬದ ಪೂಜೆಯಲ್ಲಿ ನಡೆದ ಘಟನೆಯಿಂದ ನನಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ಆ ದರಿದ್ರ ಹಾವು ನನ್ನ ಬೆನ್ನಿಂದ ಬಿದ್ದಾಗಿಂದ ನನ್ನ ಮೇಲೆ ನನಗೆ ನಂಬಿಕೆ ಹೊರಟೋಗಿದೆ. ಏನಂದ್ರೆ ದರಿದ್ರನ? ಹೌದು, ನಮ್ಮ ಮನೆಯವ್ರ ನೆಮ್ಮದಿನ ಹಾಳು ಮಾಡೋದಕ್ಕೆ ನಿಂತಿರೋ ಹಾವು. ಹೇಮಾ, ದೇವ್ರ ಪೂಜೆ ಪ್ರಸಾದದ ಸೇವೆ ಎಲ್ಲ ತುಂಬ ಚೆನ್ನಾಗಾಯ್ತು, ಎಲ್ಲ ನಿರಾಳವಾಗಾಯ್ತು ಕಣೆ. ಮತ್ತೇಮಾ, ಆದರೆ ನಾನು ಇವರು ಮತ್ತೆ ಬಾಬಾ ಬಂದು ಹೋಗಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ. ಇವರಿಬ್ರು ಯಾರನ್ನು ಹುಡ್ಕೊಂಡು ಬಂದರು ಅಂತಲೇ ಗೊತ್ತಾಗ್ಲಿಲ್ವಲ್ಲ ಅತ್ತೇಮಾ. ನನಗೂ ಅದೇ ಯೋಚನೆ ಆಗಿದೆ ಕಣೆ. ಹೇಗಿದ್ರು ನಿನ್ನ ಗಂಡ ಮನೆಗೆ ಬರ್ತಾನಲ್ವಾ, ಆವಾಗ ವಿಚಾರಿಸಿದ್ರೆ ಆಯಿತು. ನಾವಿಲ್ಲೇ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಹೇಳು? ತಡ ಆಗ್ತಿದೆ, ಹೊರಡೋಣವಾ? ಸರಿ ಅಮೃತ, ಹೊರಡೋಣವಾ? ಅಜ್ಜಿ, ನನಗೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ. ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ. ಅರ್ಥ ಆಗತ್ತೆ ಅಮೃತ, ನಿನಗೆ ನಿಮ್ಮ ಅಪ್ಪ ಅಮ್ಮನ ನೆನಪು ತುಂಬ ಬರ್ತಾ ಇದೆ ಅಲ್ವಾ? ಸರಿ, ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ಬಾ, ಆದರೆ ಕತ್ಲಾಗೋಕ್ಕೂ ಮುಂಚೆ ಮನೆ ಸೇರು. ಹ್ಞೂ, ಗೊತ್ತಾಯ್ತಾ? ಅತ್ತೆಮ್ಮ ಬನ್ನಿ, ಕಾರಲ್ಲಿ ಅವನು ಕೋಪ ಮಾಡ್ಕೊಂಡು ಕೂತಿದ್ದಾನೆ, ಬೇಗ ಹೋಗೋಣ. ಸರಿಮ್ಮ, ಬೇಗ ಬಂದ್ಬಿಡು. ಬೇಗ ಬಾ ಅಮ್ಮ. ಅವ್ರು ಎಲ್ಲೋ ಹೋಗಿರ್ಬೋದು, ಯಾಕೆ ಅವ್ರ ಬಗ್ಗೆ ನಾನು ಅವಾಗ್ಲಿಂದ ಯೋಚನೆ ಮಾಡ್ತಾ ಇದ್ದೀನಿ. ಹೋಗಿ ನೋಡೋಣ, ಅವ್ರು ಇಲ್ಲೇ ಎಲ್ಲಾದರೂ ಇರಬಹುದು. ಬಾಬಾ, ನಾವು ಮತ್ತೆ ಮೋಸ ಹೋದ್ವಿ ಅಂತ ಅನಿಸ್ತಾ ಇದೆ ನನಗೆ. ನೀನು ಸರಿಯಾಗಿ ನೋಡಿದ್ದೆ ತಾನೆ, ಅವನು ನೀನು ನೋಡಿದ್ದಿದ್ದೆ ದೇವಸ್ಥಾನದಲ್ಲಿ ತಾನೆ? ಹೌದು ಬಾಬಾ, ನಾನು ಅವನು ನೋಡಿದ್ದು ಇದೇ ದೇವಸ್ಥಾನದಲ್ಲಿ, ಇದೇ ದೇವಸ್ಥಾನದಲ್ಲಿ. ಆದರೆ ಅವನಿಗೆ ನಾವು ಬರೋ ಸೂಚನೆ ಗೊತ್ತಾಗ್ಯೋ ಏನೋ, ಇಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ನೀವು ನೋಡಿದಿರಲ್ಲ ಪ್ರಸಾದ ಬಡಿಸಿದೆಲೆನ ಹಾಗೆ ಬಿಟ್ಟು ಹೋಗಿರೋದನ್ನ, ಅಲ್ಲಿಂದ ಎದ್ದು ಹೋದನು ಅವನೇ ಯಾಕೆ ಆಗಿರಬಾರ್ದು? ಹೌದು ವಿಷ್ಣು, ನೀನ್ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ನಮ್ಗೆ ಯಾಕೋ ಅನುಮಾನಗಳು ಬಲವಾಗಿದೆ ಅಂತ ಅನಿಸ್ತಾ ಇದೆ. ಅನ್ನ ಸಂತರ್ಪಣೆ ನಡೀತಾ ಇರುವಾಗ ಮಧ್ಯದಲ್ಲಿ ಪ್ರಸಾದ ಬಿಟ್ಟು ಎದ್ದೋಗಿದ್ದಾನೆ ಅಂದ್ರೆ ಅದು ಅವನೇ, ಖಂಡಿತವಾಗ್ಲೂ ಅದು ಅವನೇ. ಆದ್ರೆ ಆ ಅನುಮಾನಗಳನ್ನ ಹೇಗೆ ಬಗೆಹರಿಸ್ಕೊಳ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಾಬಾ, ಭೂಮಿ ದುಂಡುಗಿದೆ, ಆ ನಾಗರಾಜ ಇವತ್ತು ನಮ್ಮ ಕಣ್ಣಿಂದ ತಪ್ಪಿಸ್ಕೊಂಡಿರ್ಬೋದು, ಆದರೆ ಮುಂಬರೋ ದಿನಗಳಲ್ಲಿ ಆ ನಾಗರಾಜ ನಮ್ಮ ಕಣ್ಣಿಗೆ ಬೀಳಲೇಬೇಕು, ಆ ವಿಶ್ವಾಸ ನನಗಿದೆ. ನಾನು ಅದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೇನೆ ವಿಷ್ಣು. ಸಿಕ್ಕ ದಿನವನ್ನು ನಮ್ಮ ಲಾಭಕ್ಕೆ ಹೇಗೆ ಬಳಸ್ಕೋಬೇಕು ಅಂತ ಸರಿಯಾದ ಯೋಜನೆ ರೂಪಿಸ್ತೀನಿ. ಹೇಗಿದ್ರು ನಾಗಮಣಿ ನಮ್ಮ ಕೈ ವಶದಲ್ಲಿ ಇದೆ, ನಾವ್ ಯಾರಿಗೂ ಹೆದರೋ ಅವಶ್ಯಕತೆನೇ ಇಲ್ಲ. ಜೈ ಮಹಾಕಾಲ.
ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ ಆದರೆ ಏನು ಮಾಡಲಿ ಸಂದರ್ಭ ಆಗಿದೆ ಆ ಹಾವು ನಮ್ಮ ಮನೆಯೊಳಗೆ ಸೇರಿಕೊಂಡು ಮಾಡಿರೋ ಅವಾಂತರ ಒಂದಾ ಎರಡ ಆ ಕೋಪದಲ್ಲಿ ಒಂದೆರಡು ಮಾತು ಹೊರಟಾಗಾಡ್ಬಿಟ್ಟೆ ಕ್ಷಮಿಸಿ ನೀವು ಬೇಜಾರು ಮಾಡ್ಕೋಬೇಡಿ ನನಗೇನು ಬೇಜಾರಾಗಿಲ್ಲ ಬಿಡಿ ಹೌದಾ ಈ ಕಡೆ ತಿರುಗಿ ಹೇಳಿ ನೋಡೋಣ ನನ್ನ ಮೇಲೆ ಕೋಪ ಇಲ್ಲ ಅಂತ ಕೋಪನ ಅದು ನಿಮ್ಮ ಮೇಲೆ ಖಂಡಿತವಾಗ್ಲೂ ಇಲ್ಲ ಅರ್ಚನ ಅವರೇ ನೀವೆಂತವ್ರು ನಿಮ್ಮ ಮನ್ಸು ಎಂಥದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀವೇನೇ ಹೇಳಿದ್ರು ನನಗೆ ಬೇಜಾರಾಗಲ್ಲ ಇಷ್ಟು ಹೇಳಿದ್ರಲ್ಲ ಸಾಕ್ಬಿಡಿ ಇವತ್ತು ನಾವಿಬ್ರು ಕಾರಲ್ಲೇ ಕೂತು ರೊಮ್ಯಾಂಟಿಕ್ ಆಗಿ ಊಟ ಮಾಡೋಣ ನಾನು ಹೋಗಿ ಊಟನ ಪಾರ್ಸಲ್ ತಗೊಂಡ್ಬಂದ್ಬಿಡ್ತೀನಿ ಕುಡಿಯಕ್ಕೆ ನೀರು ಖಾಲಿ ಆಗಿದೆ ಹಾಗೆ ಅದನ್ನು ತಂದ್ಬಿಡ್ತೀನಿ ನೀವು ಕಾರಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರಿ ನಾನು ಒಂದು 10 ನಿಮಿಷ ಬಂದ್ಬಿಡ್ತೀನಿ ಸರಿನಾ ನನ್ನ ಮುದ್ದಿನ ಹೆಂಡತಿಗೆ ನಾನೇ ನನ್ನ ಕೈಯಾರೆ ಊಟ ಮಾಡಿಸ್ತೀನಿ ಆಗ್ಬೋದಾ ಖಂಡಿತವಾಗ್ಲೂ ಅರ್ಚನಾ ಅವರೇ ಸೂಪರ್ ಹಾಗಿದ್ರೆ ನೀವಿಲ್ಲ ಕಾಯ್ತಾ ಇರಿ ನಾನು ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ ಒಂದು ನಿಮಿಷ ಅರ್ಚನಾ ಅವರೇ ನನಗೆ ಇಲ್ಲಿ ಒಬ್ಳೆ ಇರೋದಕ್ಕೆ ಬೇಜಾರಾಗುತ್ತೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಬೇಡ ಬೇಡ ಅಮೃತ ಅವರೇ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಹೋಟ್ಲ್ ಇಲ್ಲ ಅನ್ಸುತ್ತೆ ತುಂಬಾ ದಿನ ನಡಿಬೇಕಾಗುತ್ತೆ ಸುಮ್ಮನೆ ನಿಮ್ಗೆ ಸುಸ್ತಾಗುತ್ತೆ ನೀವು ಕಾರಲ್ಲಿ ಕೂತಿರಿ ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಒಂದು 10 ನಿಮಿಷ ಹಾ ಸರಿ ಬೇಗ ಬನ್ನಿ ಸರಿ ನೀನೇನು ಹೊರಟಿಲ್ವಾ ನಿಮ್ಮ ಮನೆಯಲ್ಲ ಆಗ್ಲೇ ಹೊರಟಾಗಿತ್ತು ನನ್ನ ವಿಚಾರ ಹಾಗಿರ್ಲಿ ನೀವ್ಯಾಕೆ ಪ್ರಸಾದನ ತಿಂದೆ ಹಾಗೆ ಬಂದಿರೋದು ನೀವು ಯಾರಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದೀರಾ ಅಂತ ನನಗನ್ನಿಸ್ತಿದೆ ಹೇಳಿ ನಿಮ್ಮ ಬೆನ್ನ ಹಿಂದೆ ಯಾರಾದ್ರೂ ಬಿದ್ದಿದ್ದಾರಾ ನನ್ನ ಬೆನ್ನ ಹಿಂದೆನಾ ರಾಮ ನಾನೊಬ್ಬ ದಿಕ್ಕಿಲ್ದಿರೋ ಪರದೇಶಿ ನನ್ನ ಬೆನ್ನ ಹಿಂದೆ ಬರೋ ಅವಶ್ಯಕತೆ ಯಾರಿಗಮ್ಮ ಇರಕ್ಕೆ ಸಾಧ್ಯ ಹಾಗಾದ್ರೆ ಪ್ರಸಾದನ ಬಿಟ್ಟು ಬಂದಿದ್ರ ಕಾರಣ ಮಗಳು ಮಗಳ ನೆನಪುಗಳು ಯಾಕೋ ಕೈ ತು ತಗೋತಿದ್ದ ಹಾಗೆ ದೂರ ಆಗಿರೋ ನನ್ನ ಮಗಳ ಪ್ರತಿಬಿಂಬ ಅದ್ರಲ್ಲಿ ಕಾಣಿಸ್ತು ಅದಕ್ಕೆ ತುತ್ತು ಗಂಟಲಿನಲ್ಲಿ ಇಳಿಲಿಲ್ಲ ಅಮ್ಮ ಎಲ್ಲಿದ್ದಾಳು ಹೇಗಿದ್ದಾಳು ಅನ್ನೋ ಸಂಕಟ ಇದ್ದಿದ್ರೆ ಬಹುಶಃ ನಿನ್ನ ಹಾಗೆ ಇಟ್ಟಿದ್ಲೋ ಏನೋ ಮನಸ್ಸಿನಲ್ಲಿ ನೋವುಗಳು ಸಂಕಟಗಳು ತುಂಬಿರುವಾಗ ಊಟ ತಾನೆ ಗಂಟ್ಲಲ್ಲಿ ಹೇಗಮ್ಮ ಇಳಿಯಕ್ಕೆ ಸಾಧ್ಯ ಆತ್ಯ ಅದಕ್ಕೆ ಅಮ್ಮ ಹಾಗೆ ಬಂದ್ಬಿಟ್ಟೆ ಕ್ಷಮಿಸಿ ನಿಮ್ ಸಂಕಟ ಏನು ಅಂತ ನನ್ಗೆ ಅರ್ಥ ಆಗುತ್ತೆ ಯಾಕೆ ಅಂದ್ರೆ ನಾನು ನಮ್ಮವ್ರನ್ನೆಲ್ಲ ಕಳ್ಕೊಂಡು ಒಂಟಿಯಾಗಿ ಎಷ್ಟು ವರ್ಷಗಳಾಯ್ತು ನಮ್ಮವ್ರು ನಮ್ಮಿಂದ ದೂರ ಆದಾಗ ಆಗೋ ನೋವು ಯಾವ ಶತ್ರುಗಳಿಗೂ ಬೇಡ ಯಾರನ್ನು ಕಳ್ಕೊಂಡಿದ್ದೆ ಅಂತ ತಿಳ್ಕೊಬೋದಮ್ಮ ಆ ವಿಚಾರ ಈಗ ಬೇಡ ಬಿಡಿ ಆದ್ರೆ ಒಂದಂತೂ ನಿಜ
ನಾನು ವಯಸ್ಸಲ್ಲಿ ನಿಮ್ಗಿಂತ ಚಿಕ್ಕವಳಿರಬಹುದು. ಆದ್ರೂ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮನ್ನ ಇಷ್ಟಪಡೋರಿಂದ ದೂರ ಆದಾಗ, ನಮ್ಮವರನ್ನ ಸೇರ್ತೀವೋ ಇಲ್ವೋ ಅನ್ನೋ ಅತಂತ್ರ ಭಾವ ಕಾಡ್ದಾಗ, ಆ ಪರಮಾತ್ಮನ ಧ್ಯಾನಿಸ್ತಾ ಭಕ್ತಿಯಿಂದ ಮೊರೆ ಇಟ್ರೆ ನಮ್ಮ ಸಂಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ನಮ್ಮಪ್ಪ ಅಮ್ಮ ಆಗಾಗ ಹೇಳ್ತಾ ಇದ್ರು.